ನಮಸ್ಕಾರ, ನಾನು ಮೈಸೂರಿಂದ ಗಿರಿಜಾ ಅಂತ ಮಾತಾಡ್ತಾ ಇರೋದು. ನಾನು ಕೂಡ ಮಂಗಳಮುಖಿ. ಸಿಚುವೇಶನ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಈ ಕೊರೋನಾ ಬಂದು ಸಾಮಾಜಿಕ ಜನಗಳಿಗೆ ಫಿಮೇಲ್ ಮೇಲ್ ಏನಿದ್ದಾರೆ ಅವ್ರಿಗೆಲ್ಲ ಏನು ಥರ ಪ್ರಾಬ್ಲಮ್ ಇದೆ, ಅದಕ್ಕಿಂತ ಡಬಲ್ ಪ್ರಾಬ್ಲಮ್ಮು ನಮಗಾಗಿದೆ. ಯಾಕಂತ ಹೇಳಿದ್ರೆ, ನಾವು ಅಂಗಡಿಗಳು ತೆಗೆದಿದ್ರೆ ಸಿಗ್ನಲ್ಗಳಿದ್ರೆ ನಮ್ಗಳಿಗೆ ಜೀವನ ಮಾಡಬೇಕು ಮಾಡ್ಬೋದು. ಇದು ಸಿಗ್ನಲು ಇಲ್ಲ, ಇತ್ತಾಗ ಅಂಗಡಿನೂ ಇಲ್ಲ, ಇತ್ತಾಗ ಸರ್ಕಾರದವರು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಯಾಕಂದರೆ ಕೆಲವರು ಊಟಕ್ಕೂ ಸಹ ಇಲ್ಲದೇ ಇರೋ ಪರಿಸ್ಥಿತಿನಲ್ಲಿ ನಮ್ಮ ಒಂದು ಟ್ರಾನ್ಸ್ಜೆಂಡರ್ ಮಂಗಳಮುಖಿಯವರು ಇದ್ದಾರೆ. ಅದರಲ್ಲಿ ಒಂದೆರಡು ಸಂಘ ಸಂಸ್ಥೆಗಳು ಹೆಲ್ಪ್ ಮಾಡಿದ್ದಾರೆ. ಒಂದು ಬ್ಯಾಂಗ್ಳೂರಿಂದ ಸಂಗಮ ಅಂದ್ಬಿಟ್ಟು ಅವರೊಂದು ಸಹಾಯ ಮಾಡಿದ್ದಾರೆ. ಮತ್ತು ಇನ್ನೂ ಗೊತ್ತಿರೋಂಥ ಸಣ್ಣ ಪುಟ್ಟ ವ್ಯಕ್ತಿಗಳು ಸಹಾಯ ಮಾಡಿದ್ದಾರೆ. ಬೇರೆ ಗೌರ್ಮೆಂಟ್ ಆಗಿರ್ಬೋದು ಮತ್ತು ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಾಗಿರ್ಬೋದು, ಯಾವುದೇ ಸಹ ಯಾರ ಕಡೆಯಿಂದನೂ ಸಹಾಯ ನಮ್ಗಳಿಗೆ ಆಗಿಲ್ಲ. ಆದ್ದರಿಂದ ನಮ್ಮ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನಂತಂದರೆ, ಎಲ್ಲೆಲ್ಲಿ ಇದ್ದೀರಿ, ದೊಡ್ಡವರು ಆಗಿರ್ಬೋದು ಗೌರ್ಮೆಂಟ್ ಅವರು ಆಗಿರ್ಬೋದು, ಈ ಮಂಗಳಮುಖಿಯರ ಮೇಲುಗಡೆ ಸ್ವಲ್ಪ ಕಣ್ಣು ದಯ ಇದು ಕನುಕಾರ್ಯ ತೋರಿಸಿ. ಯಾಕಂದರೆ ಈ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಅಕ್ಕ ತಂಗಿರು ಅಣ್ಣ ತಂಗಿರು ನೋವುತ್ತಿದ್ದಾರೆ, ಅದಕ್ಕಿಂತ ಡಬಲ್ ಆಗಿ ನಾವು ಈ ಒಂದು ಮಂಗಳಮುಖಿಯವರು ನೋವುತ್ತ ಇದ್ದೀವಿ. ಯಾಕಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ಎಲ್ಲರೂ ಇಷ್ಟು ಅನ್ನ ಕೊಟ್ಟರೆ ಸಾಕು ಅನ್ನೋ ಪರಿಸ್ಥಿತಿ ನಮ್ಮ ಒಂದು ಕಮ್ಯುನಿಟಿಗೆ ಬಂದಿದೆ. ಸರ್ಕಾರ ಏನಕ್ಕೆ ಇದನ್ನು ಅರ್ಥ ಮಾಡ್ಕೋತಾ ಇಲ್ಲ, ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿಗಳು ಏನಕ್ಕೆ ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಒಂದು ಮನಸ್ಸಿನ ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನು ಒಂದು ಮನುಷ್ಯರ ಕಾಣಿ, ನಮ್ಮಲ್ಲಿರುವಂಥ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಹಂಚಿ ತಿಂತೀವಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಇಷ್ಟೇ ಕೇಳೋದು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೇ, ಮಂಗಳಮುಖಿಯರಾದ ನಮಗೆ ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಲೇಬೇಕು. ನೀವು ಪ್ರತಿಯೊಬ್ಬರಿಗೂ 3,000 5,000 10,000 ಈ ಥರ ಕಳಿಸಿದ್ದೀರಿ. ನಾವು ಮಂಗಳಮುಖಿಯವ್ರಿಗೆ ನೀವು ಸರ್ಕಾರದವ್ರು ಏನು ಕೊಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ ಹೇಳಿ. ಪ್ರತಿಯೊಂದುವೆ ಓಟ್ ಹಾಕಬೇಕು ಅಂದರೆ ನಾವು ಮುಂದೆ ಬಂದು ಓಟ್ ಹಾಕ್ತೀವಿ. ಪ್ರತಿಯೊಂದು ಸರ್ಕಾರದ ಕೆಲಸ ಆಗಲಿ ಬೇರೆ ಕೆಲಸ ಆಗಲಿ ಸಾಮಾಜಿಕ ಕೆಲಸ ನಮ್ಮ ಕೈಲಿ ಮಾಡ್ತೀವಿ. ಆದರೆ ನಮಗೆ ಇಲ್ಲದ ಪರಿಸ್ಥಿತಿಯಲ್ಲಿ ನಾವು ಬೇರೆ ಸಮಾಜಕ್ಕೆ ಸೇವೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ. ಅರ್ಥ ಆಯ್ತಾ? ನಾವು ತಿನ್ನೋದ್ರಲ್ಲೇ ಇಲ್ಲದೆ ಇರೋರಿಗೂ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೀವಿ, ಬಟ್ ನಮಗೆ ಸಹಾಯ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನಾವು ಚಿರಋಣಿಯಾಗಿರ್ತೀವಿ. ಸರ್ಕಾರದವರು ದಯವಿಟ್ಟು ಎಚ್ಚರಿಸ್ಕೋಬೇಕು. ಅಶೋಕ್ಪುರಮಲ್ಲಿ ಇವತ್ತು ಬಿಲ್ಲಿ ಮಾಮ ಅನ್ನೋರು ಭಾವ ಅನ್ನೋರು ನಮ್ಮನ್ನ ಕರೆದಿದ್ದಾರೆ. ಅವ್ರ ಕಡೆಯಿಂದ ಪ್ರಸಾದ್ ಅವರು ಅವ್ರ ಕಡೆಯಿಂದನು ಪ್ರಸಾದ್ ದೇವರಾಜು ಅವರೆಲ್ಲರೂ ಸಹ ನಮ್ಮನ್ನ ಕರೆದಿದ್ದಾರೆ. ಅವರು ಇವತ್ತು ರೇಷನ್ ಕೊಡ್ತಿಂತ ಕರೆದಿದ್ದಾರೆ ಒಂದು 25 ಜನಕ್ಕೆ. ನಾವೊಂದು 25 ಜನ ಇಲ್ಲಿ ಅಶೋಕ್ಪುರಮಗೆ ಬಂದಿದ್ದೀವಿ. ಅವ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀವಿ. ಈ ಲಾಕ್ಡೌನ್ ಅಲ್ಲಿ ಪ್ರತಿಯೊಬ್ಬರು ಎಚ್ಚರಿಸ್ಕೋಬೇಕಾಗಿರೋದು ಇದೇನೆ, ಯಾಕಂದ್ರೆ ನಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು, ಆ ಜೊತೆ ಜೊತೆನಲ್ಲಿ ಸರ್ಕಾರದವರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಪ್ಪ. ಧನ್ಯವಾದ.